ಇಂತಹ ಪವಿತ್ರವಾದ ಕ್ಷೇತ್ರಕ್ಕೆ ಕಾಲಿಟ್ಟ ತಕ್ಷಣ ನೀವು ಕೂಡ ಪವಿತ್ರ ಆಗ್ತೀರಾ, ನಿಮ್ಮ ಪಾಪ ವಿಮೋಚನೆ ಆಗುತ್ತೆ. ಅಂತಹ ಪವಿತ್ರವಾದ ಸ್ಥಳ ಈ ಧರ್ಮಸ್ಥಳ. ಎಲ್ರಿಗೂ ಧರ್ಮಸ್ಥಳಕ್ಕೆ ಸ್ವಾಗತ, ಸುಸ್ವಾಗತ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಪೇಜ್ ಭಾವಸಮುದ್ರಕ್ಕೆ ಸ್ವಾಗತ ಸ್ನೇಹಿತರೆ. ಸೊ ಇವತ್ತು ನಾವು ಹೋಗ್ತಾ ಇದೀವಿ ಧರ್ಮಸ್ಥಳಗೆ. ಹಾಸನ್ ರೋಡ್ ಅಲ್ಲಿ ಇದೀವಿ, ಒಂದು ರೆಸ್ಟೋರೆಂಟ್ ಹತ್ರ ಸ್ಟಾಪ್ ಮಾಡಿದೀವಿ. ಸೊ ವೆದರ್ ಸಖತ್ತಾಗಿದೆ, ಬಿಸಿಲಿದೆ. ಜೂನ್ 21, 2024 ಇವತ್ತು ನಾವು ಹೊರಟಿರುವಂತ ಪ್ಲೇಸು ಧರ್ಮಸ್ಥಳ ಆ್ಯಂಡ್ ಸುಬ್ರಹ್ಮಣ್ಯ. ನಾಲ್ಕು ದಿನ ರಜಾ ಇದೆ, ಸೊ ಅದಕ್ಕೋಸ್ಕರ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದೀವಿ. ಸಾಕಷ್ಟು ಪೂಜಾ ಕಾರ್ಯಕ್ರಮಗಳು ಕೂಡ ಇದೆ. ಇವತ್ತು ಬೆಳಿಗ್ಗೆ 6:30 ನಾವು ಬಿಟ್ಟಿದ್ವಿ ಬೆಂಗಳೂರಿಂದ. 3 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗುತ್ತೆ ಬೆಂಗಳೂರು ಟು ಧರ್ಮಸ್ಥಳ. 298 ಕಿಲೋಮೀಟ್ರು. ನೀವು ಚಾರ್ಮುಡಿ ಘಾಟ್ ಇಂದನೂ ಹೋಗ್ಬೋದು, ಹಾಗೂ ಶಿರಾಡಿ ಘಾಟಿಂದ ಹೋಗ್ಬೋದು. ಸೊ ನಾವು ಶಿರಾಡಿ ಘಾಟಿಂದ ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ವೈಟ್ ಹಾರ್ಸ್ ಸೊ ಫುಲ್ಲಿ ಪ್ಯಾಕ್ಡ್ ಇದೆ. 4 ಜನ ಬಂದಿದ್ದೀವಿ ಆ್ಯಂಡ್ ಲಗೇಜು ಕೂಡ ನೋಡಿ. ಸೊ ಇದು 4 ದಿನಕ್ಕಾಗುವಷ್ಟು ಲಗೇಜು. ಏನಿದೆ ಏನಿಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ. ವಾಟ್ ಯು ಡೂಯಿಂಗ್ ನೋಡಿ, ನಮ್ಮ ಗುಡ್ಡು ಟಿಫಿನ್ ಮಾಡ್ತಾ ಇದ್ದಾನೆ. ಸ್ಕೂಲ್ ಇವತ್ತಿಗೆ ರಜಾ ಅಂತೆ ಅವನಿಗೆ. ಸೊ ನೋ ಸ್ಕೂಲ್. ನೀನು ವಿಡಿಯೋ ಮಾಡ್ತೀಯಾ? ಹಾಯ್ ಹೇಳು. ಹಾಯ್ ಹೇಳು. ಬೆಂಗಳೂರಿಂದ ಸಕಲೇಶ್ಪುರವರೆಗೂ ಒಳ್ಳೆ ರೂಟ್ ಇತ್ತು. ಸೊ ಸಕಲೇಶ್ಪುರದಿಂದ ಫುಲ್ಲು ಘಾಟ್ ಸೆಕ್ಷನ್, ಶಿರಾಡಿ ಘಾಟು. ಅದು ಬೇರೆ ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ. ಮಂಗಳೂರು ಸ್ಟೇಟ್ ಹೋದ್ರೆ ಮಂಗಳೂರು ನೋಡ್ಬೋದು ನೀವು ರೋಡು. ಶ್ರೀ ಕ್ಷೇತ್ರ ಧರ್ಮಸ್ಥಳಗೆ ಸ್ವಾಗತ. ಧರ್ಮಸ್ಥಳ ರೀಚ್ಡ್, ಫಸ್ಟ್ ಟಾರ್ಗೆಟ್ ಕಂಪ್ಲೀಟ್. ಸೊ ಬೆಂಗಳೂರಿಂದ ಎಕ್ಸಾಕ್ಟ್ ಆಗಿ 6:30 ಗಂಟೆ, 6:30 ಆರಾಮಾಗಿ ಬಂದಿದ್ದೀವಿ. 90-100 ಬಿಟ್ವೀನ್ ಸ್ಪೀಡಲ್ಲಿ ಬಂದು. ಸೊ ಇವತ್ತು ಶುಕ್ರವಾರ ಆದರೂ ಕೂಡ ಧರ್ಮಸ್ಥಳದ ಎಲ್ಲ ಕಾಟೇಜ್ಗಳು ಗೆಸ್ಟ್ ಹೌಸ್ಗಳು ಫುಲ್ ಆಗಿದೆ. ಆನ್ಲೈನಲ್ಲಿ ಬುಕ್ ಮಾಡಿದ್ವಿ, ಅದಕ್ಕೋಸ್ಕರ ಸಿಕ್ತು. 600 ರುಪೀಸ್ ಪರ್ ಡೇ ಆ್ಯಂಡ್ ಸೆಕ್ಯೂರಿಟಿ ಡಿಪಾಸಿಟ್ 200 ರುಪೀಸ್. ಸೊ ರಜತಾತ್ರಿ ವಸತಿ ಗೃಹ ಧರ್ಮಸ್ಥಳದಲ್ಲಿರುವ ಒಂದು ಗೆಸ್ಟ್ ಹೌಸ್, ಬ್ಯೂಟಿಫುಲ್ ಗೆಸ್ಟ್ ಹೌಸ್. ಸೊ ಸಿಟಿಯಿಂದ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಇದೆ. ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ ರಜತಾದ್ರಿ. ಸೊ ಇದು ಕೂಡ ನಮ್ಮ ಸಾಕೇತ್ ಆಗಲಿ ಆ್ಯಂಡ್ ಸಹ್ಯಾದ್ರಿ ಅದರಂತೆ ಇದೆ. ಬಟ್ ಇದು ನ್ಯೂಲಿ ಕನ್ಸ್ಟ್ರಕ್ಟೆಡು, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಆಲ್ರೆಡಿ ಚೆಕ್ ಇನ್ ಆದ್ವಿ. ಸೊ 2 ರೂಮ್ನ ತೊಗೊಂಡಿದ್ದೀವಿ, 2 ಕೂಡ ಚೆನ್ನಾಗಿದೆ. ಇದೇ ರೂಮು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಫ್ಯಾನು ಆಲ್ರೆಡಿ ಆನ್ ಇದೆ. ಸೊ ಇಲ್ಲಿ ನಿಮಗೆ ಒಂದು ಕಬೋರ್ಡ್ ಸಿಗುತ್ತೆ ಆ್ಯಂಡ್ ವಿಂಡೋ ಕೂಡ ಇದೆ. ಸೊ ಡಬಲ್ ಬೆಡ್ಡು. ಫಸ್ಟು ಕೆಲಸ ಏನಂದರೆ ಲಗೇಜನ್ನೆಲ್ಲ ಶಿಫ್ಟ್ ಮಾಡೋದು, ಹೆವಿ ಕೆಲಸ. ಆ ಡ್ಯೂಟಿ ಮೇಲೆ ಇದ್ದೀನಿ. ಸೊ ಟೈಮು ಎಕ್ಸಾಕ್ಟ್ 4 ಗಂಟೆ ಆಗ್ತಾ ಇದೆ. ಸೊ ಇಲ್ಲೇ ಸ್ವಲ್ಪ ಲೋಕಲ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ಮೇನ್ ಆಗಿ ಬಾಹುಬಲಿ ವಿಗ್ರಹನ ನೋಡುವ ಪ್ಲ್ಯಾನ್ ಇದೆ, ನೋಡೋಣ. ಸೊ ಬೆಂಗಳೂರಿನಿಂದ ಬಂದಿದ್ದಕ್ಕೆ ನಮ್ಮ ಕಾರಿನ ಪರಿಸ್ಥಿತಿ ಹೇಗಿದೆ ಅನ್ನೋದು ಒಂದ್ಸರಿ ನೋಡಿ ಸ್ನೇಹಿತರೆ, ತೋರಿಸ್ತೀವಿ. ಲುಕ್ ಅಟ್ ದಿಸ್, ಫುಲ್ಲು ಕೊಳೆ ಆಗಿದೆ ಕಾರು. ಆನ್ ದ ವೇ ಒಬ್ಬನ ಬಸ್ಸವನು ಬಂದ್ಬಿಟ್ಟಂಗೆ ಹಾರಿಸ್ಬಿಟ್ಟವನೆ, ಪೂರ್ತಿ ಕೊಳೆ ಆಗಿದೆ. ಫಸ್ಟು ವಾಶ್ ಕೊಡಬೇಕು ನಮ್ಮ ಗಾಡಿನ. ಸ್ನೇಹಿತರೆ, ದರ್ಶನ ಬಗ್ಗೆ ಹೇಳೋದಾದರೆ ನಮ್ಮ ದರ್ಶನ ಕೇವಲ 10 ನಿಮಿಷದಲ್ಲಾಯಿತು ಸ್ನೇಹಿತರೆ, ಪ್ರಥಮ ಬಾರಿಗೆ ಧರ್ಮಸ್ಥಳದಲ್ಲಿ. ಯಾಕೆಂದರೆ 2 ಗಂಟೆಗೆ 2:30 ರೀಚ್ ಆದ್ವಿ. ಆ ಟೈಮಲ್ಲಿ ಪಬ್ಲಿಕ್ ಸ್ವಲ್ಪ ಕಡಿಮೆ ಇದ್ದರು, ಅಲೌಡ್ ಮಾಡ್ತಾಯಿದ್ರು. 5 ನಿಮಿಷದಲ್ಲಿ ಡೈರೆಕ್ಟಾಗಿ ಮಂಜುನಾಥ ಸ್ವಾಮಿಯ ದಿವ್ಯ ದರ್ಶನ ಆಯಿತು ಸ್ನೇಹಿತರೆ. ಆ್ಯಂಡ್ ಅದಾದಮೇಲೆ ಪ್ರಸಾದ ಕೂಡ ಸಿಕ್ತು. ಸೊ ರೂಮ್ ಹೋಗಿ ಫ್ರೆಶ್ ಅಪ್ ಕೂಡ ಆದ್ವಿ. ಬನ್ನಿ ಈಗ ಸಿಟಿ ರೌಂಡ್ಸ್ ಹೋಗೋಣ, ಧರ್ಮಸ್ಥಳದಲ್ಲಿ ಒಂದು ಸುತ್ತು ಹಾಕಿ ಬರೋಣ. ನಿಮ್ಮ ಜೊತೆ ನೀವು ಕೂಡ ಪ್ರಯಾಣಿಸಿ, ಎಂಜಾಯ್ ದ ಮೂಮೆಂಟ್. ಸೊ ಧರ್ಮಸ್ಥಳ ಬಂದಾಗ ಯಾವತ್ತೂ ಅಷ್ಟೇ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಇಲ್ಲಿ ಬಂದಾಗ. ಶ್ರೀ ಕ್ಷೇತ್ರ ಗೇಟ್ ವೇ ಆಫ್ ಧರ್ಮಸ್ಥಳ. ಗೇಟ್ ವೇ ಆಫ್ ಮುಂಬೈ ಯಾವ ಥರ ಇದೆ ಅದೇ ಥರ ಗೇಟ್ ವೇ ಆಫ್ ಧರ್ಮಸ್ಥಳ ಸ್ನೇಹಿತರೆ. ನರ್ಮದಾ
ಆ್ಯಂಡ್ ಈ ಕಡೆ ನೋಡ್ಬೋದು ಗೋದಾವರಿ ಕೂಡ ನಿಯರ್ ಬೈ ಇದೆ. ತುಂಬ ಹಳೆಯ ಒಂದು ಗೆಸ್ಟ್ ಹೌಸು ಧರ್ಮಸ್ಥಳದ್ದು. ಎಲ್ಲ ಗೆಸ್ಟ್ ಹೌಸ್ ಹೆಸರುಗಳು ನೋಡ್ಬೋದು ನೀವು. ಚಿತ್ರಾವತಿ, ಸಾಗರ, ಗಂಗೋತ್ರಿ, ವೈಶಾಲಿ, ಕರಾವತಿ. ಸೊ ದೇವಸ್ಥಾನದ ಹತ್ತಿರನೇ ಒಂದು ಪಾರ್ಕ್ ಇದೆ ಸ್ನೇಹಿತರೆ, ನೋಡೋಣ ಯಾವುದಂತ. ಚೆನ್ನಾಗಿದೆ. ಒಳ್ಳೆ ಪ್ಲೇಸು. ಬೆಳಿಗ್ಗೆ 9 ಸಂಜೆ 6 ಕಾಲು ದಾರಿಯಲ್ಲಿ ಹೋಗಿರಿ. ಹಾಗೆ ಒಂದು ಅಪ್ಡೇಟ್ ಕೂಡ ಇದೆ ಸ್ನೇಹಿತರೆ, ಭಾವಸಮುದ್ರಕ್ಕೆ ಅಂದರೆ ನಮ್ಮ ಪೇಜ್ಗೆ ಇವತ್ತು ತುಂಬಾ ವಿಶಿಷ್ಟ ಹಾಗೂ ವಿಶೇಷವಾದ ದಿನ. ಅದೇನಂತ ಆದಷ್ಟು ಬೇಗ ಇದೇ ವ್ಲಾಗಲ್ಲಿ ಹೇಳ್ತೀನಿ ಸ್ನೇಹಿತರೆ. ಸೊ ಇಲ್ಲೊಂದು ಕೊಳ ಇದೆ ಆ್ಯಂಡ್ ಓಹೋ ಈಶ್ವರ ಮೂರ್ತಿ. ಮೀನುಗಳಿದೆ, ಎಲ್ಲ ಕಲರ್ಫುಲ್ ಮೀನುಗಳು. ಸಂಜೆ ಒಂದು ದೃಶ್ಯ, ಶ್ರೀ ಮಂಜುನಾಥ ಸ್ವಾಮಿಯ ಹೊರಾಂಗಣ ದೇವಸ್ಥಾನದ. ಇನ್ನೂ ಕೂಡ ಸಾಕಷ್ಟು ಭಕ್ತರು ಇನ್ನೂ ಕೂಡ ಬರ್ತಾನೆ ಇದ್ದಾರೆ. ಶುಕ್ರವಾರ ಸಂಜೆ, ಸೊ ಶನಿವಾರ ನಾಳೆ ಇನ್ನೂ ಕೂಡ ರಶ್ ಆಗಿರುತ್ತೆ. ಸೊ ಧರ್ಮಸ್ಥಳ ಬಂದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ದರ್ಶನ ಆದಮೇಲೆ ಭಕ್ತರು ಮಾಡೋದು ಫೋಟೋಸ್. ನೋಡ್ಬೋದು ಎಲ್ಲರೂ ಫೋಟೋಸ್ ತೆಗಿತಾ ಇದ್ದಾರೆ. ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಎಲ್ಲರೂ ಎಲ್ಲ ಭಕ್ತಾದಿಗಳು ಫೋಟೋಸ್ನ ತೆಗಿತಾರೆ, ಶೇರ್ ಮಾಡ್ತಾರೆ, ಮಜಾ ಮಾಡ್ತಾರೆ ಆ್ಯಂಡ್ ದೇವರ ಆಶೀರ್ವಾದ ಕೂಡ ಪಡಿತಾರೆ. ನೋಡ್ಬೋದು ಇಲ್ಲೊಂದು ಫ್ಯಾಮಿಲಿ ಗ್ರೂಪ್ ಫೋಟೋ ಕೂಡ ನಡೀತಾ ಇದೆ ಆ್ಯಂಡ್ ಅಲ್ಲಿ ಆನೆ ಕೂಡ ಇದೆ ನೋಡ್ಬೋದು ಆ ಕಡೆ.